ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನೀವೆಲ್ಲರೂ ಉಪಯೋಗಿಸ್ತಿರೋ ಕೋಟ್ಯಾಂತರ ವ್ಯವಹಾರದ ಪರ್ಫ್ಯೂಮಿನ ಕತೆ ಗೊತ್ತಾ ಹಾಗಾದರೆ ಈ ವಿಡಿಯೋವನ್ನ ಒಮ್ಮೆ ನೋಡಿ ಬಹಳ ಹಿಂದೆ ಪ್ಯಾರಿಸ್ಸಿನಲ್ಲಿ ಒಬ್ಬ ನಿರುದ್ಯೋಗಿ ಯುವಕ ಇದ್ದರು ಅವರಿಗೆ ಸುವಾಸನಾ ದ್ರವ್ಯಗಳನ್ನ ತಯಾರಿಸುವಂತಹ ಹವ್ಯಾಸ ಇತ್ತು ತಮ್ಮ ಪುಟ್ಟ ಕೊಠಡಿಯಲ್ಲೇ ಎರಡು ಮೂರು ವಿಧದ ಮಿಶ್ರಣಗಳನ್ನ ಮಾಡಿ ಅದನ್ನ ಸಗಟು ಅಂಗಡಿಗಳಿಗೆ ಮಾರಿ ತನ್ನ ಹೊಟ್ಟೆಯನ್ನ ಹೊರೆದುಕೊಳ್ಳುತ್ತಿದ್ದರು ಒಮ್ಮೆ ಒಂದು ವಿಶೇಷ ರೀತಿಯ ಸುವಾಸನಾ ದ್ರವ್ಯವನ್ನ ತಯಾರಿಸಿದ್ದರು ಒಂದು ದೊಡ್ಡ ಅಂಗಡಿಗೆ ಹೋಗಿ ಮಾಲೀಕನಿಗೆ ಹೊಸ ಬಗೆಯ ಪರ್ಫ್ಯೂಮ್ ತೆಗೆದುಕೊಳ್ಳಿ ಇದನ್ನು ಮಾರಿ ನನಗೆ ಸಂಜೆ ಹಣವನ್ನು ಕೊಡಿ ಎಂದು ಬೇಡಿಕೊಂಡ ಟಿಪ್ ಟಾಪ್ ಉಡುಪು ಧರಿಸಿಲ್ಲದ ಮಾರಾಟಗಾರರನ್ನ ನೋಡಿ ಅಂಗಡಿಯವನು ಗೆಟೌಟ್ ಎಂದು ಬಿಟ್ಟ ಯುವಕ ಮತ್ತೆ ಮತ್ತೆ ಒತ್ತಾಯ ಮಾಡಿದಾಗ ಅಂಗಡಿಯಾತ ಸಹನೆಯನ್ನ ಕಳೆದುಕೊಂಡ ಎದ್ದು ಬಂದು ಯುವಕನ ಕತ್ತನ್ನ ಹಿಡಿದು ಅಂಗಡಿಯಿಂದ ಆಚೆಗೆ ದೂಡಿಬಿಟ್ಟ ಯುವಕ ಆಯ ತಪ್ಪಿ ರಸ್ತೆ ಬದಿಯಲ್ಲಿ ಬಿದ್ದು ಆತನಿಗೆ ಪೆಟ್ಟಾಯಿತು ಆತನ ಕೈಯಲ್ಲಿದ್ದ ಪರ್ಫ್ಯೂಮಿನ ಸಣ್ಣ ಸಣ್ಣ ಬಾಟಲ್ಗಳು ಒಡೆದೇ ಹೋದವು ಆದರೆ ಅದೇ ಘಳಿಗೆಯಲ್ಲಿ ಆತನ ಅದೃಷ್ಟದ ಬಾಗಿಲು ತೆರೆದುಕೊಂಡಿತು ಹೇಗೆ ಗೊತ್ತಾಯ ರಸ್ತೆಯಲ್ಲಿ ಚಲ್ಲಿದ್ದ ಪರ್ಫ್ಯೂಮಿನ ಸುವಾಸನೆ ಸುತ್ತೆಲ್ಲ ಹರಡಿತು ರಸ್ತೆಯಲ್ಲಿ ಹೈಹೀಲ್ಡ್ ಪಾದರಕ್ಷೆ ಲೋ ನೆಕ್ ಫ್ರಾಕ್ ಧರಿಸಿ ಹೋಗುತ್ತಿದ್ದ ಐದಾರು ಜನ ಯುವತಿಯರ ಮೂಗಿಗೆ ಸುವಾಸನೆ ಬಡಿಯಿತು ಅವರೆಲ್ಲ ಅಂಗಡಿಯೊಳಕ್ಕೆ ನುಗ್ಗಿದರು ಒಕ್ಕೋರ್ಲಿನಿಂದ ಓಹೋ ಎಂತಹ ಪರಿಮಳ ಈ ಪರ್ಫ್ಯೂಮ್ ನಮಗೆಲ್ಲಿ ಸಿಗುತ್ತದೆ ಒಂದೆರಡು ಕೊಡಿ ಎಂದು ಗಟ್ಟಿದನೆಯಲ್ಲಿ ಕೇಳಿದರು ಸಾವರಿಸಿಕೊಂಡು ಮೇಲಕ್ಕೆದ್ದಿದ್ದ ಯುವಕ ಅಂಗಡಿಯವನತ್ತ ನೋಡಿದ ವ್ಯವಹಾರ ಚತುರನಾದ ಅಂಗಡಿಯಾತ ನಮ್ಮ ಹೊಸ ಪರ್ಫ್ಯೂಮ್ ಅನ್ನು ನಿಮಗೆಲ್ಲ ಪರಿಚಯಿಸುವುದಕ್ಕಾಗಿ ಅದನ್ನ ರಸ್ತೆಯಲ್ಲಿ ಚೆಲ್ಲಿದೆವು ಇಂದು ಸಂಜೆಯೊಳಗೆ ನಮ್ಮ ಅಂಗಡಿಯಲ್ಲಿ ಪರ್ಫ್ಯೂಮಿನ ಬಾಟಲಿನ ಸ್ಟಾಕ್ ಇರುತ್ತದೆ ಎಂದು ಘೋಷಿಸಿದರು ಇದನ್ನ ಕೇಳಿಸಿಕೊಂಡ ಯುವಕ ಒಂದು ನಿಮಿಷವೂ ತಡ ಮಾಡಲಿಲ್ಲ ತನ್ನ ಕೊಠಡಿಗೆ ಹೋಗಿ ಪರ್ಫ್ಯೂಮಿನ ಬಾಟಲುಗಳ ದೊಡ್ಡ ಪೆಟ್ಟಿಗೆಯನ್ನೇ ಅಂಗಡಿಗೆ ಹೊತ್ತು ತಂದ ಮೂರು ಸಾವಿರ ಪೌಂಡುಗಳ ಹಣವನ್ನ ಯುವಕನ ಕೈಗಿತ್ತ ಯುವಕ ಅಷ್ಟೊಂದು ದೊಡ್ಡ ಹಣದ ಮೊತ್ತವನ್ನ ತನ್ನ ಜೀವಮಾನದಲ್ಲೇ ಕಂಡಿರಲಿಲ್ಲ ಅಷ್ಟು ಹಣವನ್ನ ಬಳಸಿ ಕಚ್ಚಾ ಪದಾರ್ಥಗಳನ್ನ ತೆಗೆದುಕೊಂಡು ತನ್ನ ಕೊಠಡಿಗೆ ಹೋದ ರಾತ್ರಿಯೆಲ್ಲ ದುಡಿದು ನೂರಾರು ಬಾಟಲ್ಗಳನ್ನ ತಯಾರಿಸಿದ ಪರ್ಫ್ಯೂಮ್ ಚೆನ್ನಾಗಿ ಮಾರಾಟವಾಗತೊಡಗಿತು ಮುಂದಿನ ಕೆಲವೇ ದಿನಗಳಲ್ಲಿ ಆತ ಲಕ್ಷಾಧಿಪತಿಯಾದ ಆ ಯುವಕನ ಹೆಸರು ಕೋಟಿ ಇಂದು ಕೋಟಿ ಪರ್ಫ್ಯೂಮ್ಸ್ ಕೋಟ್ಯಾಂತರ ಡಾಲರುಗಳ ವ್ಯವಹಾರ ನಡೆಸುವ ಸಂಸ್ಥೆಯಾಗಿದೆ ಜಗದ್ವಿಖ್ಯಾತವಾಗಿದೆ ದಿನ ಕೋಟ್ಯಾಧಿಪತಿಯಾಗಿದ್ದ ಕೋಟಿ ಅಂಗಡಿಯಾತ ನನ್ನನ್ನ ಕತ್ತು ಹಿಡಿದು ದಬ್ಬಿದರೆ ನನ್ನ ಯಶಸ್ಸಿನ ಹಕ್ಕಿ ಗರಿಗೆದುರುತ್ತಲೇ ಇರಲಿಲ್ಲ ಎಂದನಂತೆ ಇಲ್ಲಿ ನಾವು ಒಂದೆರಡು ಘಟನೆಗಳನ್ನ ನೆನಪು ಮಾಡಿಕೊಳ್ಳಬಹುದು ದಕ್ಷಿಣ ಆಫ್ರಿಕಾದಲ್ಲಿ ರೈಲ್ವೆ ಕಂಪಾರ್ಟ್ಮೆಂಟಿನಿಂದ ಇದು ಬಿಳಿಯರಿಗೆ ಮೀಸಲಾದ ಡಬ್ಬಿ ಕರಿಯರಿಗಲ್ಲ ಎಂದು ಕತ್ತು ಹಿಡಿದು ದಬ್ಬಿಸಿಕೊಳ್ಳದಿದ್ದರೆ ಮೋಹನ್ ದಾಸ್ ಕರಂಚಂದ್ ಗಾಂಧಿಯವರು ಹೊರಬರುತ್ತಿರಲಿಲ್ಲವೇನು ಮುಂಬೈನ ಪ್ರತಿಷ್ಠಿತ ಹೋಟೆಲ್ ಒಂದರಿಂದ ಇದು ಬ್ರಿಟಿಷರಿಗೆ ಮೀಸಲಾದ ಹೋಟೆಲ್ ಭಾರತೀಯರಿಗಲ್ಲ ಎಂದು ಪ್ರವೇಶ ಜೇಮ್ಸೆಡ್ಜಿ ಟಾಟಾರ್ ಅವರು ತಾಜ್ ಹೋಟೆಲ್ ಅನ್ನ ಸ್ಥಾಪಿಸುತ್ತಿರಲಿಲ್ಲವೇನು ಬದುಕಿನಲ್ಲಿ ಸೋಲನ್ನು ನಿರಾಕರಣೆಯನ್ನ ಎದುರಿಸಿ ನಿಲ್ಲುವ ಸಮಯವೇ ಅದೃಷ್ಟದ ಬಾಗಿಲು ತೆಗೆಯುವ ಸಮಯವೇನು ಕೆಲವೊಮ್ಮೆ ಕತ್ತು ಹಿಡಿದು ದಬ್ಬಿಸಿಕೊಳ್ಳುವ ಸಂದರ್ಭ ಮತ್ತು ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸಂದರ್ಭ ಒಟ್ಟೊಟ್ಟಿಗೆ ಬರುತ್ತೇವೇನು ಹಾಗಾದರೆ ಆತ್ಮೀಯರೇ ಇಂತಹ ಕೋಟ್ಯಾಂತರ ಬೆಲೆ ಬಾಳುವಂತಹ ಪರ್ಫ್ಯೂಮಿನ ಕಥೆಯನ್ನ ತಾವೆಲ್ಲರೂ ಕೂಡ ನೋಡಿದಿರಿ ಹಾಗಾದರೆ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು